ತಡೆಗಟ್ಟಲು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಪಾಲನೆ ಕಡ್ಡಾಯವಾಗಿದ್ದು, ಪುತ್ತೂರು ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಸಾರ್ವಜನಿಕರಲ್ಲಿ ಮಾಸ್ಕ್ ಧರಿಸಲು ಮನವಿ ಮಾಡಿದ್ರೂ ಹಿಂದೇಟು ಹಾಕುವುದನ್ನು ಗಮನಿಸಿ ಪುತ್ತೂರು ಪೇಟೆಯ ವಿವಿಧ ಕಡೆ ದಿಢೀರ್ ದಾಳಿ ನಡೆಸಿ ನಿಯಮಗಳ ಪಾಲನೆ ಮಾಡದವರಿಗೆ ದಂಡ ವಿಧಿಸುವ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆ ಮೂಡಿಸಿದ್ದಾರೆ. ಕೋವಿಡ್ಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಪರಿಷ್ಕೃತ ಆದೇಶವನ್ನು ಹೊರಡಿಸಿದ್ದು, ಅದರ ನಿಯಮದಂತೆ ಸಾರ್ವಜನಿಕರು ಮಾಸ್ಕ್ ಧರಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ಬೇಸತ್ತ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಪುತ್ತೂರು ನಗರಸಭೆ ಪೌರಾಯುಕ್ತರು ಮತ್ತು ಅಧಿಕಾರಿಗಳೊಂದಿಗೆ ಪುತ್ತೂರಿನ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಬಟ್ಟೆ ಮಳಿಗೆಗಳಿಗೆ, ಕೆಎಸ್ಆರ್ಟಿಸಿ ಸಂಸ್ಥೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ತೆರಳಿ ಕಾರ್ಯಾಚರಣೆ ನಡೆಸಿದ್ರು. ಶಿಕ್ಷಣ ಸಂಸ್ಥೆಯಲ್ಲಿ ಕೋವಿಡ್ ಪಾಠ ಮಾಡಿದ್ರು. ಅದಕ್ಕೆ ನಾವೀಗ ಬಂದ ಉದ್ದೇಶ ಹೇಳಿದ್ರೆ, ಕೇವಲ ಮಕ್ಕಳು ಯಾವ ರೀತಿಯಲ್ಲಿ ಮಾಸ್ಕ್ ಹಾಕಿಕೊಂಡು ನಿಮ್ಮ ರಕ್ಷಣೆ ಮಾಡ್ಕೊಳ್ತೀರ ಅಂತ. ಎಲ್ಲಿ ನೋಡಿದ್ರು ಸಹ ನಮಗೆ ಒಂದು ದೂರ್ ಬಂತು, ಮಲ್ಲಿಗೇಶ್ವರ ITI ಸ್ಟೂಡೆಂಟ್ಸ್ ಹೋಗ್ತಾ ಇರುವಾಗ ಯಾರು ಮಾಸ್ಕ್ ಹಾಕ್ತಾ ಇಲ್ಲ ಅಂತ. ಸೊ ಅದಕ್ಕೆ AC ಹಾಕೊಂಡು ನಾನು ಖುದ್ದು ಇಲ್ಲಿ ಒಂದು ಇನ್ಸ್ಪೆಕ್ಷನ್ಗೆ ಅಂತ ನಾವು ಬಂದದ್ದು ಇವತ್ತು. ನಿಮ್ದು ಹೆಲ್ತ್ ನೋ ಪ್ರಾಬ್ಲಮ್, ಬಿಕಾಸ್ ಯು ಎಲ್ಲ ಯಂಗ್ ಅಲ್ವಾ. ಸೊ ನಿಮ್ಮ ಮನೆಯಲ್ಲಿ ಈಗ ಸ್ವಲ್ಪ ಹಿರಿಯರು ಇರ್ತಾರೆ, ಮನೆಯಲ್ಲಿ ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ, ಆಗ ಇಮಿಡಿಯೇಟ್ಲಿ ನಿಮ್ಮಿಂದಾಗಿ ಅವರಿಗೆ ಏನಾದರೂ, ನಿಮ್ಗೆ ಎಲ್ರಿಗೆ ಗೊತ್ತಿದ್ದ ವಿಷಯ, ಈಗ ಈ ಸಲದ COVID-19 ಲಾಸ್ಟ್ ಟೈಮ್ಗಿಂತಲೂ ಈಗ ತುಂಬಾ ಡೇಂಜರಸ್. ಸೊ ಇವನ್ ಯಾವ ರೀತಿ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅದನ್ನು ನಾವು, ನಮ್ಮ ಸೇಫ್ಟಿಯನ್ನು ನಾವು ಹಾಕೊಳ್ಬೇಕು. ಇವನ್ ಗ್ಲೌಸ್ ಶುಡ್ ಬಿ ನಿಮ್ಮ ಕೈಯಲ್ಲಿ ಇರಬೇಕಿತ್ತು. ಇವನ್ ಗ್ಲೌಸ್ ಹಾಕದೇ ಇದ್ರೆ ಇರ್ತದೆ ಸಮಸ್ಯೆಗಳು, ಆದ್ರೂ ನಾವು ನಮ್ಮ ಸೇಫ್ಟಿಗೋಸ್ಕರ ಗ್ಲೌಸ್ ಹಾಕಬೇಕು, ಮಾಸ್ಕ್ ಕಡ್ಡಾಯವನ್ನು ಅಳವಡಿಸಬೇಕು. ಹಾ, ಅದನ್ನು ನಾವು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಅಂತ ನಾವು ಬರೋದು. ಆದಷ್ಟು ನೀವು ಸೇಫ್ಟಿಗೋಸ್ಕರ ಮಾಸ್ಕ್. ಪೌರಾಯುಕ್ತೆ ರೂಪಾ ಶೆಟ್ಟಿ, ಕಂದಾಯ ನಿರೀಕ್ಷಕರು, ನಗರಸಭೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸರು ದಾಳಿಯಲ್ಲಿ ಭಾಗವಹಿಸಿದ್ರು.